ಸ್ನೇಹಿತರೆ 2022 ರ ಫೆಬ್ರವರಿಯಲ್ಲಿ ಜಪಾನ್ನಲ್ಲಿ ಒಂದು ಮತ್ಸ್ಯಕನ್ಯೆಯ ಮಮ್ಮಿ ಪತ್ತೆಯಾಗಿತ್ತು 12 ಇಂಚಿನಷ್ಟು ಅಂದರೆ 1 ಅಡಿಯಷ್ಟು ಉದ್ದವಾಗಿದ್ದ ಇದು ಒಂದು ಸೀಲ್ ಆಗಿರುವ ಮರದ ಪೆಟ್ಟಿಗೆಯಲ್ಲಿ ಕಂಡುಬಂದಿತ್ತು ಜಪಾನ್ನ ದೇವಸ್ಥಾನವೊಂದರಲ್ಲಿ ದೊರೆತಿದ್ದ ಈ ಮಮ್ಮಿ ಒಂದು ಮತ್ಸ್ಯಕನ್ಯೆಯ ಸಂರಕ್ಷಿಸಿಟ್ಟ ದೇಹದಂತೆ ತೋರುತ್ತಿತ್ತು ಇದರ ಮೇಲಿನ ಅರ್ಧ ದೇಹ ಮನುಷ್ಯರಂತೆ ಇದ್ದರೆ ಕೆಳಗಿನ ಅರ್ಧ ದೇಹ ಮೀನಿನಂತೆ ಇತ್ತು ಒಕಾಯಾಮಾ ಎಂಬ ಪ್ರದೇಶದಲ್ಲಿನ ದೇವಾಲಯವೊಂದರಲ್ಲಿ ಇದು ಬೇಗನೆ ಪ್ರಚಾರವನ್ನು ಪಡೆದುಕೊಂಡಿತು ಈ ಭಯಾನಕ ಜೀವಿಯು ಜಪಾನ್ನ ಒಂದು ಪೌರಾಣಿಕ ಜೀವಿಯನ್ನು ಹೋಲುತ್ತಿತ್ತು ನಿಂಗ್ಯೋ ಎಂದು ಕರೆಯಲಾಗುವ ಒಂದು ಜೀವಿ ಜಪಾನ್ನ ಪುರಾಣಗಳಲ್ಲಿ ಕಾಣಸಿಗುತ್ತಿತ್ತು ಮಾನವನ ತಲೆಯನ್ನು ಹೊಂದಿದ ಒಂದು ಮೀನಿನಂತೆ ಕಾಣುವ ಜೀವಿಯನ್ನೇ ನಿಂಗ್ಯೋ ಎಂದು ಪುರಾಣಗಳಲ್ಲಿ ವರ್ಣಿಸಲಾಗಿತ್ತು ಈ ನಿಂಗ್ಯೋವನ್ನು ಕಾಯಿಲೆಗಳನ್ನು ಗುಣಪಡಿಸುವ ಮತ್ತು ದೀರ್ಘಾಯುಷ್ಯವನ್ನು ನೀಡುವ ಒಂದು ಶಕ್ತಿಯಾಗಿ ಜಪಾನ್ ಪುರಾಣಗಳಲ್ಲಿ ವರ್ಣಿಸಲಾಗಿದೆ ಕಳೆದ ವರ್ಷ ಪೆಟ್ಟಿಗೆಯನ್ನು ತೆರೆದು ಹೊರಜಗತ್ತಿಗೆ ಇದನ್ನು ತೋರಿಸಿದ ನಂತರ ಗ್ಲಾಸ್ ಚೇಂಬರ್ ಒಂದರಲ್ಲಿ ಅದನ್ನು ಇಟ್ಟು ಜನರ ದರ್ಶನಕ್ಕಾಗಿ ಇಡಲಾಗಿತ್ತು 40 ವರ್ಷಗಳ ಹಿಂದೆ ಇದನ್ನು ಭದ್ರವಾಗಿ ಒಳಗಡೆ ಇಟ್ಟಿದ್ದುದನ್ನು ಕಳೆದ ವರ್ಷ ಹೊರತೆಗೆದು ಜನರ ದರ್ಶನಕ್ಕೆ ಅದನ್ನು ಇಡಲಾಗಿತ್ತು ಈ ಮಮ್ಮಿಫೈಡ್ ಜೀವಿಯ ದೇಹ 1736 ರಿಂದ 1741 ರ ನಡುವಿನದ್ದು ಎಂದು ಹೇಳಲಾಗಿದೆ ವಿಜ್ಞಾನಿಗಳು ಅಂದು ಇದೊಂದು ಕೋತಿಯ ತಲೆಯನ್ನು ಮೀನಿಗೆ ಜೋಡಿಸಿರುವ ಜೀವಿಯಾಗಿರಬಹುದು ಎಂದು ಹೇಳಿದರು ಸ್ನೇಹಿತರೆ ಜನರುಗಳ ಧಾರ್ಮಿಕ ಭಾವನೆಗಳು ಎಷ್ಟು ಆಳವಾಗಿರುತ್ತವೆ ಎಂದರೆ ಜನರುಗಳು ಇಂತಹ ಸಂಗತಿಗಳು ನಡೆದಾಗ ಅದನ್ನು ನಿಜವೆಂದೇ ನಂಬಿರುತ್ತಾರೆ ಜಪಾನ್ನ ರಹಸ್ಯಮಯ ಮತ್ಸ್ಯಕನ್ಯೆಯನ್ನು ವಿಜ್ಞಾನಿಗಳು ಪರಿಶೋಧನೆಗೆಂದು ತೆಗೆದುಕೊಂಡು ಹೋಗುತ್ತಾರೆ ಇದೀಗ 1 ವರ್ಷದ ನಂತರ ವಿಜ್ಞಾನಿಗಳು ಈ ಮತ್ಸ್ಯಕನ್ಯೆಯ ರಹಸ್ಯವನ್ನು ಬಯಲಿಗೆಳೆದಿದ್ದಾರೆ ಕುರಾಶಿಕ್ ಯೂನಿವರ್ಸಿಟಿಯ ರಿಸರ್ಚರ್ಗಳು 2022 ರ ಫೆಬ್ರವರಿಯಲ್ಲಿಯೇ ಈ ಮರ್ಮೈಡ್ ಅನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದರು ಇದಕ್ಕೆ ದೇವಸ್ಥಾನದ ಅರ್ಚಕರ ಅನುಮತಿಯನ್ನು ಪಡೆಯಲಾಗಿತ್ತು ಅವರು ಆ ನಂತರ ಇದಕ್ಕೆ ಎಕ್ಸ್ರೇ ಸಿಟಿ ಸ್ಕ್ಯಾನಿಂಗ್ ರೇಡಿಯೋ ಕಾರ್ಬನ್ ಡೇಟಿಂಗ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಿ ಡಿಎನ್ಎ ಅನಾಲಿಸಿಸ್ನಂತಹ ಪರೀಕ್ಷೆಗಳನ್ನು ನಡೆಸುತ್ತಾರೆ ಸ್ನೇಹಿತರೆ ನೀವೀಗ ನೋಡುತ್ತಿರುವ ಈ ಫೋಟೋ ಅದೇ ಮರ್ಮೈಡ್ನ ಸಿಟಿ ಸ್ಕ್ಯಾನ್ ಇಮೇಜ್ ಆಗಿದೆ ಆ ವಿಜ್ಞಾನಿಗಳು ಸಂಶೋಧನೆಯಿಂದ ಈ ಮರ್ಮೈಡ್ನ ಕುರಿತು ಕಂಡುಕೊಂಡದ್ದು ಮಾತ್ರ ವಿಚಿತ್ರವಾಗಿತ್ತು ಅವರುಗಳು ಮೊದಲೇ ಅದರ ತಲೆಯು ಕೋತಿಯದ್ದಾಗಿರಬಹುದು ಎಂದು ಹೇಳಿದ್ದರು ಆದರೆ ಆಶ್ಚರ್ಯಕರವೆಂಬಂತೆ ಆ ತಲೆಯು ಯಾವುದೇ ಪ್ರಾಣಿಯದಾಗಿರದೆ ಅದನ್ನು ಬಟ್ಟೆ ಪೇಪರ್ ಹತ್ತಿಗಳಿಂದ ತಯಾರು ಮಾಡಲಾಗಿತ್ತು ಲೋಹದ ಪಿನ್ಗಳಿಂದ ಅದನ್ನು ಕುತ್ತಿಗೆಯಿಂದ ಬೆನ್ನಿನವರೆಗೆ ಭದ್ರವಾಗಿ ಬಿಗಿಯಲಾಗಿತ್ತು ಮರಳು ಮತ್ತು ಚಾರ್ಕೋಲ್ನ ಮಿಶ್ರಣದಿಂದ ಮಾಡಿದ ಪೇಸ್ಟ್ ಒಂದರಿಂದ ಅದನ್ನು ಅಂಟಿಸಲಾಗಿತ್ತು ಅದಕ್ಕೆ ಪೇಂಟ್ ಮಾಡಲಾಗಿತ್ತು ಇವಿಷ್ಟೇ ಅಲ್ಲದೆ ತಲೆಬುರುಡೆಯನ್ನು ಮಾನವನ ತಲೆಕೂದಲಿನಿಂದ ಮುಚ್ಚಲಾಗಿತ್ತು ಪಫರ್ ಫಿಶ್ ಎಂಬ ಮೀನಿನ ಚರ್ಮವನ್ನು ತೆಗೆದು ಈ ಜೀವಿಯ ಕೈಗಳು ಭುಜ ಕುತ್ತಿಗೆ ಕೆನ್ನೆಗಳಿಗೆ ಅಂಟಿಸಲಾಗಿತ್ತು ಇದರಿಂದ ಇದು ನೈಜವಾದ ಮೀನಿನ ಚರ್ಮ ಎಂಬಂತೆ ಕಾಣಿಸುತ್ತಿತ್ತು ಈ ಮರ್ಮೈಡ್ನ ದವಡೆಗಳು ಮತ್ತು ಹಲ್ಲುಗಳನ್ನು ಕೂಡ ಹಿಂದೊಂದು ಕಾಲದಲ್ಲಿ ಜೀವಿಸಿತ್ತು ಎನ್ನಲಾದ ಮೀನಿನ ಅವಶೇಷದಿಂದ ತೆಗೆದುಕೊಳ್ಳಲಾಗಿದೆ ಅದರ ಉಗುರುಗಳನ್ನು ಕೆರಾಟಿನ್ ಎಂಬ ವಸ್ತುವಿನಿಂದ ಮಾಡಲಾಗಿತ್ತು ಇವೆಲ್ಲವನ್ನು ಸೇರಿಸಿ ಆ ಜೀವಿಯ ಪ್ರತಿರೂಪ ತಯಾರಿಸಿರುವುದನ್ನು ನೋಡಿದರೆ ಇದು ನೈಜವಾದ ಒಂದು ಜೀವಿಯೇ ಆಗಿತ್ತು ಎಂಬುದನ್ನು ಬಿಂಬಿಸಲು ಮಾಡಿದಂತಿತ್ತು ಮರ್ಮೈಡ್ನ ಕೆಳಗಿನ ಭಾಗ ಮೀನಿನ ದೇಹದಂತಿರಬೇಕಾದ್ದರಿಂದ ಅದನ್ನು ಕ್ರಾಕರ್ ಫಿಶ್ ಎಂಬ ಮೀನಿನ ಕೆಳಭಾಗದ ದೇಹವನ್ನು ಅದಕ್ಕೆ ಅಂಟಿಸಲಾಗಿತ್ತು ಕ್ರಾಕರ್ ಫಿಶ್ ಎಂದರೆ ಅದೊಂದು ಕರ್ಕಶವಾಗಿ ಶಬ್ದ ಮಾಡುತ್ತಾ ಈಜುವ ಮೀನಾಗಿದೆ ಸ್ನೇಹಿತರೆ ನೀವೀಗ ನೋಡುತ್ತಿರುವ ಈ ಇಮೇಜ್ ಮರ್ಮೈಡ್ನ ಡಿಜಿಟಲ್ ರೀಕನ್ಸ್ಟ್ರಕ್ಷನ್ ಇಮೇಜ್ ಆಗಿದೆ ಇಲ್ಲಿ ನಿಮಗೆ ಇದರ ಸಂಪೂರ್ಣ ಚಿತ್ರಣ ಸಿಗುತ್ತದೆ ಇದೊಂದು ನಕಲಿ ಸೃಷ್ಟಿಯಾಗಿದ್ದರಿಂದ ರಿಸರ್ಚರ್ಗಳಿಗೆ ಈ ಮರ್ಮೈಡ್ನ ಯಾವುದೇ ನಿಗದಿತ ಡಿಎನ್ಎಯನ್ನು ಪತ್ತೆ ಮಾಡಲಾಗಲಿಲ್ಲ ಆದರೆ ರೇಡಿಯೋ ಕಾರ್ಬನ್ ಡೇಟಿಂಗ್ನಿಂದ ಅದರ ಕಾಲಘಟ್ಟವನ್ನು ಅವರು ಪತ್ತೆ ಹಚ್ಚಿದ್ದರು ಇದು ಸುಮಾರು 1800 ರ ಸುಮಾರಿಗೆ ತಯಾರಾಗಿತ್ತೆಂದು ತಿಳಿಯುತ್ತದೆ ಅಂದರೆ ಇಂದಿಗೆ 220 ವರ್ಷಗಳ ಹಿಂದೆ ಆ ರಿಸರ್ಚರ್ಗಳು ಹೇಳುವಂತೆ ಇದೊಂದು ನಕಲಿಯಾಗಿ ಸೃಷ್ಟಿಸಿದ ನಿಂಗ್ಯೋ ಜೀವಿಯಾಗಿದ್ದು ನಿಂಗ್ಯೋ ಇನ್ನೂ ಜೀವಂತವಾಗಿದ್ದು ಅದರ ಶಕ್ತಿಗಳು ಈಗಲೂ ಕೆಲಸ ಮಾಡುತ್ತವೆ ಎಂಬುದನ್ನು ಜನರಿಗೆ ನಂಬಿಸಲು ಮಾಡಿದಂತಿದೆ
ಶ್ರೀಮಂತರುಗಳಿಗೆ ಈಗಲೂ ನಿಂಗ್ಯೋಗಳ ಹೀಲಿಂಗ್ ಪವರ್ ಇದೆ ಎಂದು ನಂಬಿಸುವ ಒಂದು ವಂಚನೆ ಆ ಕಾಲದಲ್ಲಿ ನಡೆದಿದ್ದಿರಬಹುದು ಎಂದು ರಿಸರ್ಚರ್ಗಳು ಹೇಳುತ್ತಾರೆ. ಈ ಕೆಲಸ ಮಾಡಿದವರು ತುಂಬ ನಾಜುಕಿನಿಂದ ಮತ್ತು ಬುದ್ಧಿವಂತಿಕೆಯಿಂದ ಆ ಪ್ರತಿರೂಪವನ್ನು ತಯಾರಿಸಿದ್ದಾರೆ ಎಂಬುದು ತಿಳಿದು ಬರುತ್ತದೆ. ಸ್ನೇಹಿತರೆ, ಇನ್ನೂ 14 ಮರ್ಮೈಡ್ ದೇಹಗಳು ಜಪಾನ್ನಲ್ಲಿ ಅಲ್ಲಲ್ಲಿ ಹಲವಾರು ಕಡೆ ಪತ್ತೆಯಾಗಿವೆಯಂತೆ. ರಿಸರ್ಚರ್ಗಳ ತಂಡವೀಗ ಅವುಗಳ ಹಿಂದೆ ಕೂಡ ಬಿದ್ದಿದೆ. ಸದ್ಯದಲ್ಲೇ ಅವುಗಳ ರಹಸ್ಯ ಕೂಡ ಬಯಲಾಗಲಿದೆ. ಸ್ನೇಹಿತರೆ, ಹೇಗಿತ್ತು ಇವತ್ತಿನ ಎಪಿಸೋಡ್? ಜಪಾನ್ನಲ್ಲಿನ ಮರ್ಮೈಡ್ಗಳ ರಹಸ್ಯವನ್ನು ವಿಜ್ಞಾನಿಗಳು ಬಯಲಿಗೆಳೆದ ಈ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನೆಂಬುದನ್ನು ಕಮೆಂಟ್ನಲ್ಲಿ ಬರೆಯಿರಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವೀಕ್ಷಣೆಗಾಗಿ ಧನ್ಯವಾದಗಳು.